ಇಂಡಿಯಾ ಇದ್ದ ಇಂಡಿಯಾ ಇದ್ದಿತ್ತಲ್ಲ ಭಾರತ ಅಂತ ಹೇಳಿ ತಿದ್ದುಪಡಿ ಮಾಡಲಿಕ್ಕೆ ಮುಂದಾಗ್ತಾ ಇರುವಂತದ್ದು ಅದರ ಮೊದಲ ಭಾಗ ಇವತ್ತು ರಾಷ್ಟ್ರಪತಿಗಳು ಒಂದು ಆದೇಶ ಮಾಡಿದ್ದಾರೆ ಅದನ್ನ ಯಾವ ರೀತಿ ಕಾಂಗ್ರೆಸ್ ನೋಡುತ್ತೆ ಅಂತ ಭಾರತ ಇಂಡಿಯಾ ತಗದು ಭಾರತ ಅಂತ ಹೇಳಿ ಮರುನಾಮಕರಣ ನೋಡಿ ಪ್ರಸ್ತುತ ವಿಶ್ವದಲ್ಲಿ ಭಾರತ ದೇಶಕ್ಕೆ ಇಂಡಿಯಾ ಅಂತಲೇ ಕರೀತಾರೆ ತಮಗೂ ಎಲ್ಲರಿಗೂ ಗೊತ್ತಿದೆ ಈಗ ರಾಷ್ಟ್ರಪತಿಯವರು ಏನು ಆದೇಶ ಹೊರಡಿಸಿದ್ದಾರೆ ಅದಕ್ಕೆ ನಮ್ಮ ಹಿರಿಯರು ಏನು ರಿಯಾಕ್ಟ್ ಮಾಡ್ತಾರೆ ನಾವು ಬಹಳಷ್ಟು ರಾಜ್ಯದ ಹಂತದಲ್ಲಿ ಇದ್ದೀವಿ ನ್ಯಾಷನಲ್ ಲೆವೆಲ್ ಲೀಡರ್ ಗಳಿದ್ದಾರೆ ಅದನ್ನ ಸೂಕ್ತವಾಗಿ ಅವರು ಅದರ ಬಗ್ಗೆ ರಿಯಾಕ್ಟ್ ಮಾಡ್ತಾರೆ ಲೋಕಸಭಾ ಚುನಾವಣೆ ತಯಾರಿ ಬಹಳಷ್ಟು ಜೋರಾಗಿ ನಡೆದಿದೆ ಇನ್ನು ಫೀಲ್ಡ್ ಗೆ ಯಾರು ಹೇಳ್ತಿಲ್ಲ ಬಟ್ ಇಡೀ ರಾಜ್ಯಾದ್ಯಂತ ಇಂತ ಒಳ್ಳೆ ಗ್ಯಾರಂಟಿ ಸ್ಕೀಮ್ ಗಳನ್ನ ಕೊಟ್ಟಿರೋದ್ರಿಂದ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷದ ಸೀಟ್ ಗಳನ್ನ ಗೆಲ್ಲಿಸಬೇಕಂತ ತಯಾರಿ ನಡೆದಿದೆ ನಾನು ಯಾವತ್ತಿದ್ರೂ ಕೂಡ ಒಂದೇ ಮಾತನ್ನ ಹೇಳಿದೀನಿ ಚಂದ್ರಾಜನ್ ಕೂಡ ವಿಧಾನ ಪರಿಷತ್ ಸಂದರ್ಭದಲ್ಲಿ ನಾನೆಲ್ಲೂ ಕೂಡ ಹೋಗಿ ಯಾರಿಗೂ ಕೇಳಲಿಲ್ಲ ನಾನು ಜಿಲ್ಲೆಯ ಮುಖಂಡರು ಪ್ರಸ್ತಾವನೆಯನ್ನ ಮಾಡಿ ಜಿಲ್ಲೆಯ ಮುಖಂಡರು ಸರ್ವಾನುಮತದಿಂದ ತಮ್ಮನ ಹೆಸರನ್ನ ಸೂಚನೆ ಮಾಡಿದಾಗ ನಾವು ಹ್ಞೂ ಅಂದಿದ್ವಿ ಸೊ ಜಿಲ್ಲಾ ಮುಖಂಡರು ಸ್ಥಳೀಯ ಮುಖಂಡರು ಹೈಕಮಾಂಡು ಏನ್ ನಿರ್ಣಯ ತಗೊಳುತ್ತೋ ಅದಕ್ಕೆ ನಾನು ಬದ್ಧವಾಗಿದ್ದೆ ಎಲ್ಲಿದ್ದಾನೆ ಮೃಣಾಲ್ ಫೀಲ್ಡ್ ನಲ್ಲಿನೇ ಇಲ್ಲ ಅವನು ಭದ್ರಾವತಿಗೆ ಹೋಗಿದ್ದಾನೆ ಸವದತ್ತಿನಲ್ಲಿ ನಮ್ಮ ಶುಗರ್ ಫ್ಯಾಕ್ಟರಿ ಇದೆ ಅಲ್ಲಿ ಹೋಗ್ತಾನೆ ಖಾನಾಪುರದಲ್ಲಿ ಯಾವ ಅಜ್ಜನ ಮನೆ ಇದೆ ಅಲ್ಲಿ ಹೋಗ್ತಾನೆ ಇನ್ನು ಬೆಳಗಾವ್ ಗ್ರಾಮೀಣ ಆಗ್ಲಿ ದಕ್ಷಿಣ ಆಗ್ಲಿ ನಾರ್ತ್ ಆಗ್ಲಿ ಮೂರು ಸಿಟಿ ಹತ್ತಿರೋದ್ರಿಂದ ಓಡಾಡ್ತಾನೆ ಯಾರು ಮಂತ್ರಿ ಮಗ ಇದ್ದಾನೆ ಯಾರೇನಾದ್ರೂ ಕಾರ್ಯಕ್ರಮಕ್ಕೆ ನನ್ನನ್ನ ಆಹ್ವಾನಿಸಿರ್ತಾರೆ ನನಗೆ ಹೋಗ್ಲಿಕ್ಕೆ ಆಗದಂತ ಸಂದರ್ಭದಲ್ಲಿ ಮಗ ಹೋಗ್ತಾನೆ ಗೊಂದಲ ಸೃಷ್ಟಿ ಆಗ್ತಾ ಇದ್ದಾರೆ ಮಿನಿಸ್ಟರ್ ಇದ್ದೀರಿ ಸತೀಶ್ ಜಾರಕಿಹೊಳಿ ಅವರು ಮಿನಿಸ್ಟರ್ ಇದ್ದಾರೆ ಇಬ್ಬರ ನಡುವೆ ಏನೋ ಒಂದು ರೀತಿಯಲ್ಲಿ ಅಸಮಾಧಾನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ